ಮೊದಲಿಗೆ ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗಲಿ ಮತ್ತು ಎಣಿಕೆ ಸಂದರ್ಭದಲ್ಲಾಗಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ, ಅವರು BJP ಅವ್ರು ಇರ್ಬೋದು, JDS ನವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಎಲ್ಲ ಗೆದ್ದಂಥ ಸಂಸದ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸುಮಾರು 15-20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು. ಆದರೆ ನಮ್ಮ ಲೆಕ್ಕಾಚಾರದಂತೆ, ನಮ್ಮ ಅನಿಸಿಕೆಯಂತೆ, ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ. ಆದರೆ 2019ರಲ್ಲಿ ಒಂದು ಸ್ಥಾನವನ್ನು ಗೆದ್ದಿದ್ದು, ಈ ಸಾರಿ 9 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮತ್ತು ವೋಟ್ ಶೇರು, ಈ ಸಾರಿ ನಮಗೆ 45.34% ಬಂದಿದೆ. ಈ ವರ್ಷ ಸ್ಟೇಟಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು. 45.34 BJPಗೆ, 46.04 ಅಂದರೆ ಡಿಫ್ರೆನ್ಸ್ ಈಸ್ ಲೆಸ್ ದ್ಯಾನ್ 1%. ಅದೇ 2019ರಲ್ಲಿ ಅವ್ರಿಗೆ 51.38% ಬಂದಿತ್ತು. ನಮಗೆ 31.88% ಬಂದಿತ್ತು. ಸೊ ನಾನು 2019ಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ವೋಟಿಂಗ್ ಶೇರ್ ಇದೆಯಲ್ಲ, ನಮ್ಮ ವೋಟಿಂಗ್ ಶೇರ್ ಹೆಚ್ಚಾಗಿದೆ. ಅವರು 51.38 ರಿಂದ 46.04 ಬಂದಿದ್ದಾರೆ. ಅದು ಅಲೈಯನ್ಸ್ ಮಾಡಿಕೊಂಡು, JDS ಜೊತೆ ಅಲೈಯನ್ಸ್ ಮಾಡಿಕೊಂಡು, BJP 46.04,
ನಾವು 45.34, JDS 5.72 ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ. ಆದರೆ ಹೋದ ಸಾರಿ JDS 2019 9.67% ತಗೊಂಡಿತ್ತು. 9.67% ಅಂದರೆ ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಾಪ್ಯುಲರ್ ವೋಟ್ಸ್ ಆಫ್ BJP ಆ್ಯಂಡ್ JDS ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಇನ್ ಕಂಪೇರ್ ಟು 2019 ಲೋಕಸಭಾ ಎಲೆಕ್ಷನ್. ಅವರ್ ಶೇರ್ ಇನ್ ದಿ ಪೋಲಿಂಗ್ ಈಸ್ ಇನ್ಕ್ರೀಸ್ಡ್. ದಟ್ ಈಸ್ ಮೈ ಇಂಟೆನ್ಷನ್. BJP ಸುಮಾರು 5%ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಕಡಿಮೆ ಆಗಿದೆ ಕಳೆದ ಸಾರಿಗೆ. ನನಗಂತೇಳಿ ಭಾಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ, ಭಾಳ ಹಿಗ್ಗೋಗ್ಬಿಟ್ಟಿದ್ದೀನಿ ಅಂತಲ್ಲ, ನಾವು ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಲಿಕ್ಕಾಗಿಲ್ಲ. ದೇಶದಲ್ಲೂ ಕೂಡ ಕಾಂಗ್ರೆಸ್ಸಿನ ಓಟಿನ ಪ್ರಮಾಣ 3% ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ 3% ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ. ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು, NDA ಅಧಿಕಾರದಲ್ಲಿತ್ತು, ಮತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಕೊಡಿ, ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ರು. ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದರು. 2019 303 ಸ್ಥಾನಗಳನ್ನು ಗೆದ್ದಿದ್ರು. 303 ಸ್ಥಾನಗಳನ್ನು ಗೆದ್ದಿದ್ರು. 2014 282 ಗೆದ್ದಿದ್ರು. ಈ ಸಾರಿ ಎಷ್ಟು ಗೆದ್ದಿದ್ದಾರೆ? 240 ಗೆದ್ದಿದ್ದಾರೆ. 240 ಸೀಟ್ಸ್. ದಟ್ ಮೀನ್ಸ್ ಟು ಶೇರ್